ನಾವು ಈ ಸಂಡೆ ಪಾರ್ಟಿ ಪ್ಲಾನ್ ಮಾಡಿದ್ದೀವಿ, ಬರ್ತೀಯಲ್ಲ? ಯಾ, ಸೂಪರ್. ಆದರೆ ಎಷ್ಟೊತ್ತಾಗ್ಬೋದು ಹಿಂದೆ ಬರೋವಾಗ? ಖಂಡಿತ ರಾತ್ರಿನ ಅಲ್ಲ, ಮರುದಿನ ಬೆಳಿಗ್ಗೆ. ನಾಟ್ ಶೋರ್, ಮೇ ಬಿ ನೆಕ್ಸ್ಟ್ ಟೈಮ್. ಶೋರ್, ಬನ್ನಿ. ಬಾಯ್. ಅವಳೆಲ್ಲಿ ಸಹ ಬರಲ್ಲ. ನಾನು ಹಿಂಜರಿತಿದ್ದೀನಿ ಅಂತ ನಗ್ತಿದ್ದಾರೆ. ಆದರೆ 11 ಗಂಟೆ ರಾತ್ರಿಗೆ ಒಬ್ಳೆ ಹೇಗೆ ವಾಪಸ್ ಬರೋದು? ಹೋಗ್ಬೇಕು ಅಂತ ನನಗೂ ಆಸೆ ಇದೆ. ಹಗಲಿಗಾದರೆ ಅಷ್ಟು ಯೋಚನೆ ಇರ್ತಿರ್ಲಿಲ್ಲ. ಏನು ಮಾಡೋದು? ಇವಾಗ ಬರಲ್ಲ ಅಂದರೆ ಯಾವಾಗಲೂ ಕ್ಯಾನ್ಸಲ್ ಮಾಡ್ತಾಳೆ ಅಂತ ಆಡ್ಕೋತಾರೆ. ನನ್ನ ಗೊಂದಲಗಳನ್ನು ಯಾಕೆ ಯಾರೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ? ಸೊ ವಿಮೆನ್ ಐ ನೋ ಬಿಕಮ್ ಅ ವೆರಿ ಈಸಿ ಟಾರ್ಗೆಟ್ ಇನ್ ಸಚ್ ಕೈಂಡ್ ಆಫ್ ಸಿಚುಯೇಷನ್ಸ್ ಲೈಕ್ ಅ ಪಂಚಿಂಗ್ ಬ್ಯಾಗ್. ಯೋ ಮೈ ಗಾಡ್, ಇಲ್ಲಿ ಆಶೆ ಬಿಡಿ, ಎಲ್ಲ ಹೋಗೋ ಹೋಗೋ ಯು ನೋ ಒಳಗೆ ಹೋದರೆ ರಕ್ತ ತೋರ್ಸಿ ಬಿದ್ದಿದ್ದಾಳೆ ನನ್ನ ಮಗಳು. ದಿನ ಈ ಥರ ನ್ಯೂಸ್ ಕೇಳಿ ಕೇಳಿ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ ಅನ್ಸುತ್ತೆ. ಎಲ್ಲೇ ಹೋದ್ರು ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅನ್ನೋ ಭಯ. ಮೃಗಗಳ ತರ ಕಾಯ್ತಿರ್ತಾರೆ ಬೇಟೆಯಾಡೋಕ್ಕೆ. ಜೀವನ ಹೂವಿನಂತೆ ಕೋಮಲ, ಆದರೆ ಈ ಹೂವು ಯಾರ್ದೋ ಕಾಲಡಿಯಲ್ಲಿ ಸಿಕ್ಕಿ ಹೊಸಕ್ಕೆ ಹೋದರೆ? ಏನೋ ಒಂದು ಕಾರಣ ಕೊಟ್ಟು ಬರಲ್ಲ ಅಂತ ಹೇಳಲ್ಲ. ವಾಟ್ ಹ್ಯಾಪೆಂಡ್? ನಥಿಂಗ್. I know what you're always thinking about. What? It's just a prototype. But it will work anyway. Eh? I'm just trying to help you, madam. But what is it? See it for yourself. ಬನ್ನಿ ಬನ್ನಿ. ಏನಪ್ಪ ಸೋಮನಾಥ್? ನಮಸ್ತೆ ಸರ್. ಒಳ್ಳೆ ಹೀರೋ ಥರ ಕಾಣ್ತಾ ಇದೆಯಾ? ಇಲ್ಲ ಸರ್. ಹಾಂ ಸರಿ ಸರ್.
ಮೆಡಿಸಿನ್. ನಮಸ್ಕಾರ ಅಣ್ಣ. ಹೇಳು. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು, ಸಿಗ್ಬೋದಾ? ಹಿಂದೆ ಹೇಗೆ ಕೊಡ್ತೀಯ? ಕೊಡ್ತೇನಣ್ಣ. ಇಲ್ಲ ಇಲ್ಲ, ಆಗೋದಿಲ್ಲ. ಏನಾದರೂ ಬೇರೆ ದಾರಿಯಲ್ಲಿ ಹಣ ಮಾಡು. ಗೊತ್ತಾಯ್ತಲ್ಲ, ಕಳ್ತನ ಅದು ಇದ್ದು ಏನಾದರೂ. ನಾನು ಹೋಗಿದ್ದು ಒಳ್ಳೆಯದೇ ಆಯಿತು. ಐ ಹ್ಯಾಡ್ ಲಾಟ್ಸ್ ಆಫ್ ಫನ್. ಬಟ್ ಐ ಹೋಪ್ ದಿಸ್ ಡಿವೈಸ್ ವರ್ಕ್ಸ್. ಆಗಲೇ ಕತ್ತಲಾಯಿತು. ಮನೆ ಹತ್ರನೂ ಬಂತು. ಹಲೋ. ಯಾ, ಐ ಆಲ್ಮೋಸ್ಟ್ ರೀಚ್ಡ್. ಹಲೋ ಹಲೋ, ಯಾರು ನೀವು? ಏನು ಬೇಕು? ಯಾರು ಯಾರು ನೀವು? ಪ್ಲೀಸ್ ಹತ್ರ ಬರಬೇಡಿ. ಪ್ಲೀಸ್, ನಿಮಗೆ ಕೈ ಮುಗಿತೀನಿ, ಹತ್ರ ಬರಬೇಡಿ. ಯಾರಾದರೂ ಇದ್ದೀರಾ? ಕಾಪಾಡಿ.
ಯಾರಾದರೂ ಯಾರಾದರೂ ಇದ್ದೀರಾ? ಹಲೋ ಹಲೋ, ಪ್ಲೀಸ್ ಪ್ಲೀಸ್ ಓಪನ್ ದ ಡೋರ್. ಏನಾಯ್ತು? ಅಲ್ಲಿ ಯಾರೋ ಇದ್ದಾರೆ. ಒಂಟಿ ಹುಡುಗಿ ಕಂಡ್ರೆ ಸಾಕು, ಹಿಂದೆನೆ ಬರ್ತಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಪೊಲೀಸಿಗೆ ಕಾಲ್ ಮಾಡಿ. ಯಾರು ಇಲ್ವಲ್ಲ ಅಲ್ಲಿ? ಅಲ್ಲಿ ಅಲ್ಲಿ ಮುಂದೆ ಯಾರು ವಾಚ್ಮ್ಯಾನ್ ಇರ್ಬೇಕು, ನನ್ನನ್ನೇ ನೋಡ್ತಾನೆ. ಯಾರಿಲ್ಲ ಅಲ್ಲಿ? ಇಲ್ಲ, ಅಲ್ಲೇ ಮುಂದೆ. ತುಂಬಾ ಹೆದರಿದ್ಯಾ? ಬಾ, ಒಳಗ್ ಬಾ. ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ, ಅಲ್ಲೇ ಅಲ್ಲೇ ಇದ್ದಾನೆ. ಅಲ್ಲೇ, ನಿಜ ನಿಜ, ಅಲ್ಲೇ ಇದ್ದಾನೆ, ಅಲ್ಲೇ ಇದ್ದಾನೆ. ಏನ್ ಡಿವೈಸ್ ಅದು? ಸಮಥಿಂಗ್ ಇಂಪಾರ್ಟೆಂಟ್. ನಿನ್ನೆ ರಾತ್ರಿ ನಂಗೆ ಇಳ್ಕೊಳಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನೋ ಪ್ರಾಬ್ಲಮ್. ಹಾ, ಬೈ ದ ವೇ, ನಿನ್ನೆ ಅವರನ್ನ ನೋಡಿದಾಗ ನೀನೇನಾದ್ರು ಮಾಡ್ತೀಯಾ? ಹೆದ್ರೋದ್ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ನೋಡೋ ಮುಂಚೆ ನಿಂಗೆ ಯಾರಾದರೂ ತೊಂದರೆ ಕೊಟ್ಟಿದ್ರಾ? ಇಲ್ವಲ್ಲ, ಯಾಕೆ? ನಿಮ್ಗೇನಾದರೂ ಗೊತ್ತಾ? ಪ್ಲೀಸ್ ಹೇಳಿ. ಕೆಲವು ವರ್ಷಗಳ ಹಿಂದೆ ಇದೇ ಊರಲ್ಲಿ ಒಬ್ಬ ತಂದೆ ಹಾಗೂ ಮಗಳು ವಾಸ ಮಾಡ್ತಿದ್ರು. ಪ್ರೀತಿ ಮಮತೆ ನಗು ತುಂಬಿದ್ದ ಪುಟ್ಟ ಗೂಡು ಅವರದ್ದು. ತಂದೆಗೆ ಮಗಳೇ ತನ್ನ ಪ್ರಪಂಚ. ತಾಯಿ ಪ್ರೀತಿ ಅರ್ಥನೇ ಗೊತ್ತಿಲ್ಲದೆ ಇರೋ ಮಗಳಿಗೆ ತಂದೆನೇ ಅಲ್ಲ. ತಾನು ನಡೆದ ಮುಳ್ಳಿನ ದಾರಿಯಲ್ಲಿ ತನ್ನ ಮಗಳು ನಡೆಯಬಾರ್ದು ಅನ್ನೋ ಕಾಳಜಿ ಆ ತಂದೆಗಿತ್ತು. ಅದಕ್ಕೆ ಅಂತಾನೆ ಧೈರ್ಯ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮಗಳಲ್ಲಿ ಬೆಳೆಸ್ಬೇಕು ಅಂತ ಸ್ಕೂಲಿಗೆ ಸೇರಿಸೋ ಆಸೆ ಇತ್ತು. ಮಗಳಿಗೂ ಕಲ್ತು ಏನಾದರೂ ಸಾಧಿಸ್ಬೇಕು ಅನ್ನೋ ಹಂಬಲ ಇತ್ತು. ಹಗಲು ರಾತ್ರಿ ಬೆವರು ಸುರಿಸಿ ದುಡ್ದಿದ್ದೆಲ್ಲ ಎರಡು ಹೊತ್ತು ಊಟಕ್ಕೆ ಹೋಗ್ತಿತ್ತು. ಇನ್ನು ಮಗಳನ್ನ ಸ್ಕೂಲಿಗೆ ಸೇರಿಸೋದು ದೂರದ ಮಾತೇ ಆಗಿತ್ತು. ತನ್ನ ಕನಸನ್ನ ನನ್ಸ್ ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಆಗ್ಲಿಲ್ಲ. ಕೊನೆಗೆ ನಾನಂತ ಕೆಲಸ ಇಲ್ಲ ಮಾಡಲ್ಲ ಅಣ್ಣ, ನನ್ನ ಮಗಳನ್ನು ಶಾಲೆಗೆ ಸೇರಿಸಬೇಕು ಅಂತ ಇದ್ದೇನೆ, ಅದಕ್ಕೋಸ್ಕರ ಕೇಳಿದ್ದು. ನಿಮಗೆ ಆಗತ್ತಿದ್ರೆ ಹೇಳಿ, ಬೇರೆ ದಾರಿ ನೋಡ್ತೇನೆ. ಸರಿ ಸರಿ, ಮಗಳ ಭವಿಷ್ಯಕ್ಕೋಸ್ಕರ ಅಂತ ಕೇಳ್ತಿದ್ಯಾ, ಕೊಡ್ತಾನೆ. ಆದ್ರೆ ಒಂದು ವರ್ಷ ಒಳಗೆ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ.
ಸರಿ ಅಣ್ಣ, ಆದಷ್ಟು ಬೇಗ ಹಿಂದೆ ಕೊಡ್ತೀನಣ್ಣ, ಆದಷ್ಟು ಬೇಗ ಹಿಂದೆ ಕೊಡ್ತೀನಣ್ಣ. ನಿಮ್ಮಿಂದ ತುಂಬಾ ತುಂಬಾ ಉಪಕಾರ ಆಯ್ತಣ್ಣ. ಸ್ಕೂಲಿನ ಮೊದಲನೇ ದಿನ, ಮೊದಲ ಹೆಜ್ಜೆ, ಕನಸು ನನಸಾಯಿತು ಅಂತ ಇಬ್ರಿಗೂ ಖುಷಿ. ಅಹಂ ಅಹಂ ಯೋಧ ಯೋಧ. ಹಾಗೆಂದ್ರೆ ಏನಪ್ಪ? ಹಾಗಂದ್ರೆ ಏ ಸುನ್ನತ, ಬಾಗಿಲು ತೆಗಿಯೋ, ಹೊರಗೆ ಬರಬೇಡ. ಗೊತ್ತು ಒಳಗಡೆ ಇದೆಯಾ ಅಂತ ಬ್ಯಾವರ್ಸಿ. ಯಾರಪ್ಪ ಅದು? ಸಾರಿ, ಸ್ವಲ್ಪ ಟೈಮ್ ಕೊಡಿ ಅಣ್ಣ, ಅಣ್ಣ ಅರೇಂಜ್ ಮಾಡ್ತೀನಿ. ಮಗಳ ಭವಿಷ್ಯಕ್ಕೋಸ್ಕರ ಅಂತ ಕೇಳ್ತಿದ್ಯಾ, ಕೊಡ್ತಾನೆ. ಆದ್ರೆ ಒಂದು ವರ್ಷ ಒಳಗೆ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಮಾತಾಡಿಯಪ್ಪ, ಎದ್ದೇಳಿ ಎದ್ದೇಳಿ ಮಾತಾಡಿಯಪ್ಪ. ಆಮೇಲೆ ಏನಾಯ್ತು? ತಂದೆನ ಕಳ್ಕೊಂಡ ಮಗಳ ಬಾಳು ಬಿರುಗಾಳಿಗೆ ಸಿಕ್ಕಿದ ಚಿಕ್ಕ ದೋಣಿ ತರ ಆಗುತ್ತೆ. ಒಂಟಿತನ, ಅಸಹಾಯಕತೆ, ಭಯ, ಆತಂಕ, ಆದರೆ ಬದುಕಕ್ಕೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದೆ. ಶಿ ವಾಸ್ ಅ ಫೈಟರ್.
ಧೈರ್ಯ ಆತ್ಮವಿಶ್ವಾಸ ಬೆಳೀತಾ ಹೋಯ್ತು. ಅಲ್ಲಿಂದ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ನಿಜವಾಗ್ಲೂ ಆ ಹುಡ್ಗಿನ ಮೆಚ್ಚಬೇಕು. ಆದರೆ ನಿನ್ನೆ ಆಗಿದ್ದಕ್ಕೂ ನೀವು ಹೇಳಿದ್ದಕ್ಕೂ ಏನು ಸಂಬಂಧ? ನೀ ನೋಡಿದ್ದು ಬೇರೆ ಯಾರಲ್ಲ, ಆ ತಂದೆನ. ಅವ್ರ ದೇಹ ಮಣ್ಣಾಗಿದೆ, ಆದರೆ ಅವರಿನ್ನೂ ನಮ್ಮ ಮಧ್ಯನೇ ಇದ್ದಾರೆ. ಯಾವುದೇ ಹುಡುಗಿ ಅಪಾಯದಲ್ಲಿದ್ದರೂ ಅವರು ತನ್ನ ಮಗಳು ಅಂತ ತಿಳ್ಕೊಂಡು ಕಾಪಾಡಕ್ಕೆ ಬರ್ತಾರೆ. ಅದೇ ರೀತಿ ನಿನ್ನನ್ನು ಕಾಪಾಡಕ್ಕೆ ಬಂದಿರ್ಬೋದು. ಐಮ್ ಸಾರಿ, ನಾನು ಇದನ್ನು ನಂಬಲ್ಲ. ಕಾಪಾಡದ, ನಂಗೆ ಅಪಾಯ ಇದ್ದಿದ್ದು ಅವರಿಂದಾನೆ. ನನ್ನ ಮನೆ ಮುಂದೆ ನಿಂತು ಭಯ ಪಡಿಸಿದ್ರು, ಯಾರು ಅಂತ ಕೇಳೋದಕ್ಕೆ ಹಿಂದೆನೆ ಬಂದರು. ಇದಕ್ಕೇನಂತೀರಾ? ಬಹುಶಃ ನೀ ಎಲ್ಲಿಗೆ ಹೋಗ್ತಿದ್ಯೋ ಅಲ್ಲೇ ನಿಂಗೆ ಅಪಾಯಕ್ಕಾದಿತ್ತೇನೋ, ಅದಕ್ಕೆ ನಿಮಗೆ ಸುರಕ್ಷಿತ ದಾರಿ ತೋರಿಸಿದ್ದಾರೆ. ಬಹುಶಃ ನೀ ಎಲ್ಲಿಗೆ ಹೋಗ್ತಿದ್ಯೋ ಅಲ್ಲೇ ನಿಂಗೆ ಅಪಾಯಕ್ಕಾದಿತ್ತೇನು. ಯಾರು ಇಲ್ವಲ್ಲ ಅಲ್ಲಿ? ಯಾರು ನೀವು? ಏನ್ ಬೇಕು? ಅದಕ್ಕೆ ನಿಮಗೆ ಸುರಕ್ಷಿತ ದಾರಿ ತೋರಿಸಿದ್ದಾರೆ. ಇದೆಲ್ಲ ಆಗಿದ್ದು ಈಸ್ ಇಟ್ ಅ ಕೋಇನ್ಸಿಡೆನ್ಸ್? ಆದರೂ ಆ ಹುಡುಗಿ ವಾಟ್ ಅನ್ ಇನ್ಸ್ಪಿರೇಷನ್. ಅಂಥ ಪರಿಸ್ಥಿತಿಗಳನ್ನು ಎದುರಿಸಿದ ರೀತಿ ಕೇಳಿ ನನ್ನಲ್ಲೂ ಆ ಶಕ್ತಿ ಇದೆ ಅಂತ ನನಗೆ ವಿಶ್ವಾಸ ಮೂಡಿದೆ. ಎಸ್, ಐ ಆಮ್ ಅ ಫೈಟರ್.